ಟ್ರಸ್ಟ್ ವತಿಯಿಂದ ವನ ಮಹೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭ ಗಿಡಗಳ ನೆಟ್ಟು ಮಾತನಾಡಿದ ಟ್ರಸ್ಟ್ ಸದಸ್ಯ ಜ್ಞಾನಚಂದ್ರ ಗುರಪ್ಪಗೌಡರ ಬೀದಿಯಲ್ಲಿ ಸಾರ್ವಜನಿಕ ಉದ್ಯಾನವನದಲ್ಲಿ ಟ್ರಸ್ಟ್ ವತಿಯಿಂದ ಗಿಡಗಳ ನೆಡಲಾಗಿದೆ ಇದಕ್ಕೆ ಸ್ಥಳೀಯರು ಸಹಕಾರ ನೀಡಿದ್ದಾರೆ ಟ್ರಸ್ಟ್ ವತಿಯಿಂದ ಕಳೆದ ಹನ್ನೆರಡು ವರ್ಷಗಳಿಂದ ಬೇಲೂರು ಪಟ್ಟಣದ ಹಲವು ಭಾಗದಲ್ಲಿ ಮೂರು ಸಾವಿರ ಗಿಡಗಳ ನೆಟ್ಟು ಪೋಷಿಸಿಕೊಂಡು ಬರುತ್ತಿದ್ದೇವೆ ಇದು ನಿರಂತರವಾಗಿರುತ್ತದೆ ಎಂದು ತಿಳಿಸಿದರು ವನ ಮಹೋತ್ಸವವನ್ನು ನಾವು ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಗುರುಪಗೌಡರ ಬೀದಿಯಲ್ಲಿರುವಂತಹ ಸಾರ್ವಜನಿಕ ಉದ್ಯಾನವನ ಇದು ಸೂಕ್ತ ಅಂತ ಮನಗಂಡು ನಮ್ಮ ಸದಸ್ಯರೆಲ್ಲರೂ ಕೂಡ ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಇಂದು ಬೆಳಗ್ಗೆ ಸುಮಾರು ಹತ್ತು ಗಿಡಗಳನ್ನು ನೋಡೋದ್ರ ಮೂಲಕವಾಗಿ ನಾವು ವನ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಇದಕ್ಕೆ ಸ್ಥಳೀಯರು ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ ಅವರುಗಳ ಸಹಯೋಗದೊಂದಿಗೆ ಈ ದಿನ ನಾವು ಗಿಡಗಳನ್ನು ನಾವು ಇಲ್ಲಿ ನೋಟಿದ್ದೇವೆ ಇನ್ನು ನಮ್ಮ ಟ್ರಸ್ಟ್ ಬಗ್ಗೆ ಹೇಳೋದಾದರೆ ಕಳೆದ ಹನ್ನೆರಡು ವರ್ಷಗಳಿಂದಲೂ ಕೂಡ ನಾವು ಸತತವಾಗಿ ಬೇಲೂರಿನ ಹಲವು ಸ್ಥಳಗಳಲ್ಲಿ ಇಂತಹ ಒಂದು ಕೆಲಸಗಳನ್ನು ಅಂದರೆ ಗಿಡಗಳನ್ನು ನೋಡುವಂಥದ್ದು ಪೋಷಿಸುವಂಥದ್ದು ಬೆಳೆಸುವಂಥ ಒಂದು ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಅದಕ್ಕೆ ನಮ್ಮ ಸ್ಥಳೀಯರು ಕೂಡ ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ ಮುಂದನ್ನು ಕೂಡ ಇದೇ ರೀತಿಯ ಸಹಕಾರ ನೀಡ್ತಾರೆ ಅನ್ನುವಂತಹ ಒಂದು ಭಾವನೆಯನ್ನು ನಾವೆಲ್ಲರೂ ಕೂಡ ಹೊಂದಿದ್ದೇವೆ ಟ್ರಸ್ಟ್ ಸದಸ್ಯ ಬಿ ವಿ ನಾಗರಾಜ್ ಮಾತನಾಡಿ ಮಹಾತ್ಮ ಗಾಂಧೀಜಿ ಹೇಳಿರುವಂತೆ ಪ್ರಕೃತಿ ಮನುಷ್ಯನ ಆಸೆಯನ್ನು ಪೂರೈಸಬಲ್ಲದೆ ವಿನಃ ದುರಾಸೆಯನ್ನಲ್ಲ ಎಂಬುದನ್ನು ಅರಿಯಬೇಕಿದೆ ಕೊರೋನಾ ಸಂದರ್ಭ ಆಕ್ಸಿಜನ್ ಯಾಕೆ ಬೇಕೆಂಬುದು ಜನತೆಗೆ ಅರಿವಾಗಿದೆ ದೇಹದಲ್ಲಿ ಆಕ್ಸಿಜನ್ ಕೊರತೆ ನೀಗಿಸಲು ಹಾಗೂ ಉತ್ತಮ ಆರೋಗ್ಯಕ್ಕಾಗಿ ಗಿಡಗಳ ಬೆಳೆಸುವ ಕೆಲಸ ಪ್ರತಿಯೊಬ್ಬರೂ ಮಾಡಬೇಕಿದೆ ಎಂದು ಮನವಿ ಮಾಡಿದರು ಪ್ರಕೃತಿ ಮನುಷ್ಯನ ಆಸೆಯನ್ನು ಪೂರೈಸಬಲ್ಲದೆ ವಿನಃ ದುರಾಸೆಯನ್ನಲ್ಲ ಹಾಗೆ ಇತ್ತೀಚಿನ ಕೋವಿಡ್ ಹತ್ತೊಂಬತ್ತರಲ್ಲಿ ಆಕ್ಸಿಜನ್ ಮಹತ್ವ ಏನಂತೇಳಿ ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ತಮ್ಮ ಜನ್ಮದಿನ ದಿನಗಳಲ್ಲಿ ಅಥವಾ ಯಾವುದಾದ್ರೂ ರಾಷ್ಟ್ರೀಯ ಹಬ್ಬಗಳಲ್ಲಿ ವಿವಿಧ ಜಾತಿಗಳ ಸಸಿಗಳನ್ನು ಮನೆಗೊಂದು ಸಸಿಯಂತೆ ನೆಟ್ಟು ಈ ಪರಿಸರಕ್ಕೆ ಪೂರಕವಾದ ಕೆಲಸಗಳನ್ನ ತಾವು ಸಹ ಮಾಡಬೇಕು ಟ್ರಸ್ಟ್ ಅರಣ್ಯ ಇಲಾಖೆ ವಿವಿಧ ಸಂಘಟನೆಗಳು ಸಹ ಕೈ ಜೋಡಿಸಿದೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎರಡು ಇಷ್ಟಪಡ್ತೇನೆ ನಮಸ್ಕಾರ ಈ ಸಂದರ್ಭ ಅಧ್ಯಕ್ಷ ಚಂದ್ರಶೇಖರಯ್ಯ ಉಪಾಧ್ಯಕ್ಷ ಬಿಎಂ ವೆಂಕಟೇಶ್ ರಿಜ್ವಾನ್ ಪಾಷಾ ಪ್ರಶಾಂತ್ ಪರಮೇಶ್ ಯುವರಾಜ್ ಪ್ರದೀಪ್ ಜವರಯ್ಯ ಕಾಳೇಗೌಡ ಡಿವಿ ಕುಮಾರಸ್ವಾಮಿ ಇತರರು ಇದ್ದರು